ಎಲ್ಲರೂ ರೋಷನ್ ಬೇಗ್ ಎಲ್ಲಿದ್ದೀರಾ, ಕಿದರೆ ಕಿದರೆ ಅಂತ ಹೇಳಿ ಅಲ್ಲಿ ಹುಡುಕಾಡ್ತಾ ಇದ್ದಾರೆ. ಆದರೆ ರೋಷನ್ ಬೇಗ್ ಅವರೇನಾದರೂ ಧಮಕಿ ಹಾಕಿಸಿದ್ದಾರಾ, ಆ ಪ್ರಶ್ನೆ ಇದೆ ಇಲ್ಲಿ. ಧಮಕಿ ಹಾಕಿಸಿದ್ರು ರೋಷನ್ ಬೇಗ್ ಅಂತ ಹೇಳಿ ಮನ್ಸೂರ್ ಮಾತನಾಡಿದ್ದಾರೆ. ಹೌದ್ರಿ, ನನಗೆ ರೋಷನ್ ಬೇಗ್ ಧಮಕಿ ಹಾಕಿಸ್ಬಿಟ್ಟಿದ್ದಾರೆ ನನಗೆ. ಈಗ ಜನ ಎಲ್ಲ ರೋಷನ್ ಬೇಗ್ ಕಿದರಹೆ ಕಿದರಹೆ ಅಂತ ಹೇಳಿ ಎಲ್ಲೂ ಹುಡುಕಾಡ್ತಾ ಇದ್ದಾರಲ್ಲಿ. ಆದರೆ ಇದೇ ರೋಷನ್ ಬೇಗ್ ತನಗೆ ಧಮಕಿ ಹಾಕಿಸಿದ್ರು ಅಂತ ಹೇಳಿ ಮನ್ಸೂರ್ ಮಾತನಾಡ್ತಾನೆ. ಐ ಎಂ ಎ ಜ್ಯುವೆಲ್ಲರಿ ಮಾಲೀಕ ಇವನು. ಪೊಲೀಸ್ ಕಮಿಷನರ್ಗೆ ತನ್ನ ಆಡಿಯೋದಲ್ಲಿ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ಇಲ್ಲಿ ಮನ್ಸೂರ್ ಹೇಳಿದ್ದಾನೆ. 400 ಕೋಟಿ ರೂಪಾಯಿ ವಾಪಸ್ಸನ್ನ ಕೇಳಿದ್ದಕ್ಕೆ ರೌಡಿಗಳಿಂದ ಧಮಕಿ ಹಾಕಿಸಿದ್ದಾರೆ ರೋಷನ್ ಬೇಗ್ ಅನ್ನೋ ಒಂದು ಆರೋಪವನ್ನು ಕೂಡ ನೇರ ಪೊಲೀಸ್ ಕಮಿಷನರ್ಗೆ ಇಲ್ಲಿ ಮನ್ಸೂರ್ ಖಾನ್ ಮಾಡಿದ್ದಾನೆ. 400 ಕೋಟಿ ರೂಪಾಯಿ ಕೊಡಬೇಕಾಗಿತ್ತು ಸ್ವಾಮಿ ರೋಷನ್ ಬೇಗ್ ಅವರು, ಅದನ್ನು ನಾನು ಕೇಳಿದ್ದಕ್ಕೆ ರೌಡಿಗಳಿಂದ ನನಗೆ ಧಮಕಿ ಹಾಕಿಸಿದ್ರು ಅಂತ ಹೇಳಿ ಮನ್ಸೂರ್ ಖಾನ್ ನೇರವಾಗಿ ಪೊಲೀಸ್ ಕಮಿಷನರ್ಗೆ ತನ್ನ ಆಡಿಯೋದಲ್ಲಿ ತಿಳಿಸಿದ್ದಾನೆ. ಐ ಎಂ ಎ ಜ್ಯುವೆಲ್ಲರ್ಸ್ ಕಚೇರಿಗೆ ನೇರವಾಗಿ ರೋಷನ್ ಬೇಗ್ ರೌಡಿಗಳನ್ನು ಕಳುಹಿಸಿದ್ರು ಅನ್ನೋ ಒಂದು ವಿಷಯವನ್ನು ಕೂಡ ಇಲ್ಲಿ ಮನ್ಸೂರ್ ಖಾನ್ ಮಾತನಾಡಿದ್ದಾರೆ. ವೈರಲ್ ಆಗಿರ್ತಕ್ಕಂಥ ಆಡಿಯೋದಲ್ಲಿ ಹೇಳಿಕೊಂಡಿದ್ದಾರೆ ಎಲ್ಲ ವಿಷಯವನ್ನು ಮನ್ಸೂರ್. ಇನ್ನು 400 ಕೋಟಿ ರೂಪಾಯಿಗಳನ್ನು ಐ ಎಂ ಎ ಜ್ಯುವೆಲ್ಲರೀಸ್ ಕಡೆಯಿಂದ ಎಮ್ ಎಲ್ ಎ ಶಿವಾಜಿ ನಗರದ ಎಮ್ ಎಲ್ ಎ ರೋಷನ್ ಬೇಗ್ ಪಡೆದುಕೊಂಡಿದ್ದರ, ಈ ಪ್ರಶ್ನೆ ಇದೆ ಇಲ್ಲಿ. ಯಾಕಂತ ಹೇಳಿದ್ರೆ ನಾನು 400 ಕೋಟಿ ರೂಪಾಯಿಗಳನ್ನು ಕೇಳ್ತಾ ಇದ್ದಂತೆ ರೌಡಿಗಳನ್ನು ಬಿಟ್ಟು ನನಗೆ ಧಮಕಿ ಹಾಕಿದ್ರು ಅಂತ ಹೇಳಿ ಮನ್ಸೂರ್ ಖಾನ್ ಆರೋಪವನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ರೋಷನ್ ಬೇಗ್ ಐ ಎಂ ಎ ಜ್ಯುವೆಲ್ಲರ್ಸ್ನ ಮಾಲೀಕರ ಕಡೆಯಿಂದ 400 ಕೋಟಿ ರೂಪಾಯಿಗಳನ್ನು ಪಡ್ಕೊಂಡಿದ್ರ, ಅದನ್ನು ಕೊಡದೆ ಸತಾಯಿಸ್ತಾ ಇದ್ರ ಸ್ವಾಮಿ? ಸೆಂಟ್ರಲ್ ಅಧಿಕಾರಿಗಳಿಗೆ, ರಾಜ್ಯದ ಅಧಿಕಾರಿಗಳಿಗೆ, ಕೆಲವು ರಾಜಕಾರಣಿಗಳಿಗೆ ನಾನು ಹಣ ಕೊಟ್ಟು 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 ಸಾಕಾಗ್ಬಿಟ್ಟು ಸತ್ತೋಗ್ತಾ ಇದ್ದೀನಿ ಸ್ವಾಮಿ ಅಂತ ಕೂಡ ಮನ್ಸೂರ್ ಖಾನ್ ತನ್ನ ಆಡಿಯೋದಲ್ಲಿ ಕಮಿಷನರ್ ಅವರಿಗೆ ಹೇಳಿದ್ದಾನೆ. ನನಗೂ ಐ ಎಂ ಎ ಜ್ಯುವೆಲ್ಲರಿಗೂ ಸಂಬಂಧವೇ ಇಲ್ಲ, ನನ್ನ ವಿರುದ್ಧ ಫೇಕ್ ಆಡಿಯೋನ ಬಿಡುಗಡೆ ಮಾಡಲಾಗಿದೆ ಅಂಥೇಳಿ ಮಾಜಿ ಸಚಿವ ಹಾಲಿ ಶಿವಾಜಿನಗರದ ಶಾಸಕ ರೋಷನ್ ಬೇಗ್ ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ನನ್ನ ಹೆಸರು ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಯಾವ 400 ಕೋಟಿ, ಯಾವ ಐ ಎಂ ಎ, ಯಾವ ಮನ್ಸೂರ್ ಖಾನು, ಸಂಬಂಧವೇ ಇಲ್ಲ ಸ್ವಾಮಿ. ಇದು ಸುಮ್ಮನೆ ಒಂದು ಫೇಕ್ ಆಡಿಯೋ ಕ್ರಿಯೇಟ್ ಮಾಡಿಕೊಂಡು ನನ್ನ ವಿರುದ್ಧ ಸುಖ ಸುಮ್ಮನೆ ಆರೋಪವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ರೋಷನ್ ಬೇಗ್ ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ಸುಳ್ಳು ಆರೋಪವನ್ನು ಮಾಡಿರುವ ಕಂಪನಿ ವಿರುದ್ಧವಾಗಿ ಕಾನೂನು ಕ್ರಮ ನಾನು ಜರುಗಿಸಬೇಕಾಗಿದೆ ಅಂತ ಕೂಡ ರೋಷನ್ ಬೇಗ್ ಮಾತನಾಡ್ತಾ ಇದ್ದಾರೆ. ದೆಹಲಿಯಲ್ಲಿ ಈ ಒಂದು ಸ್ಪಷ್ಟನೆಯನ್ನು ಮಾಜಿ ಸಚಿವ ಹಾಲಿ ಶಾಸಕ ರೋಷನ್ ಬೇಗ್ ಕೊಡ್ತಾ ಇದ್ದಾರೆ. ಇನ್ನು ಐ ಎಂ ಎ ಜ್ಯುವೆಲ್ಲರಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ದಿನಗಳ ಮುಂಚೆಯೇ ಶೇರ್ ಹೋಲ್ಡರ್ಸ್ಗೆ ಹಣ ವಾಪಸ್ ಬಗ್ಗೆ ಮಾತು. 3 ದಿನಗಳ ಮುಂಚೆನೆ ಯಾರ್ಯಾರು ಹೂಡಿಕೆದಾರರಿದ್ರೋ ಅಂಥವ್ರಿಗೆ ಹಣ ವಾಪಸ್ ಮಾಡಿ ಬಿಡುವ ಬಗ್ಗೆ ಒಂದು ಮಾತುಕತೆ ನಡೆದಿತ್ತು ಅನ್ನೋ ಒಂದು ಮಾಹಿತಿ ಕೂಡ ಬರ್ತಾ ಇದೆ. ಅಂದರೆ ಇಲ್ಲಿ ಅದು ಒಂದು ಕಡೆ ವಿಚಾರ ಆಯಿತು. ಇನ್ನೊಂದು ಕಡೆಯಲ್ಲಿ ಟ್ವಿಟರ್ನಲ್ಲಿ ಮಾಜಿ ಸಚಿವ ಹಾಲಿ ಶಿವಾಜಿನಗರದ ಶಾಸಕ ರೋಷನ್ ಬೇಗ್ ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ನನಗೂ ಐ ಎಂ ಎ ಜ್ಯುವೆಲ್ಲರಿ ಮಾಲೀಕ ಈ ಮನ್ಸೂರ್ ಖಾನ್ಗೂ ಈ 400 ಕೋಟಿ ರೂಪಾಯಿಗಳಿಗೂ ಯಾವ ರೀತಿಯ ಹೋಲಿಕೆ ಹೊಂದಾಣಿಕೆ ಮಾತುಕತೆ ಇಲ್ಲ. ನಾನು ಯಾವ ಇನ್ವೆಸ್ಟ್ಮೆಂಟು ಮಾಡಿಲ್ಲ. ನನಗೂ ಐ ಎಂ ಎಗೂ ಇರತಕ್ಕಂಥ ಸಂಬಂಧ ಶಾಸಕನಾಗಿ ಮಾತ್ರ. ಶಿವಾಜಿನಗರದಲ್ಲಿ ಅವರ ಅಂಗಡಿ ಇದೆ, ನಾನು ಶಿವಾಜಿನಗರದ ಶಾಸಕ ಇಷ್ಟೇ ಸ್ವಾಮಿ. ಇನ್ನು ಯಾವ ರೀತಿಯ ಸಂಬಂಧ ಸಂಪರ್ಕವೂ ಕೂಡ ಮನ್ಸೂರ್ ಖಾನ್ನೊಂದಿಗಾಗಲಿ ಐ ಎಂ ಎನೊಂದಿಗಾಗಲಿ ನನಗೆ ಇಲ್ಲ. ನಾನು ಹೂಡಿಕೆ ಮಾಡಿಲ್ಲ, ನಾನಿಲ್ಲಿ ಶೇರ್ ಹೋಲ್ಡರೂ ಅಲ್ಲ, ನಾನು ಇದರಲ್ಲಿ ಪಾಲುದಾರನೂ ಕೂಡ ಅಲ್ಲ, ಏನೇನೂ ಅಲ್ಲ ಸ್ವಾಮಿ ಅನ್ನೋ ಒಂದು ವಿಷಯವನ್ನು ನೇರವಾಗಿ ರೋಷನ್ ಬೇಗ್ ಟ್ವಿಟರ್ ಮೂಲಕವಾಗಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಆದರೆ ಶಿವಾಜಿನಗರದಲ್ಲಿ ಐ ಎಂ ಎ ಜ್ಯುವೆಲ್ಲರ್ಸ್ನ ಮುಂದೆ ಬಂದಿರತಕ್ಕಂಥ ಜನ, ರೋಷನ್ ಬೇಗ್ ಬನ್ನಿ, ರಿಬ್ಬನ್ ಕಟ್ ಮಾಡೋದಲ್ರಿ, ಐ ಎಂ ಎ ಶೋರೂಮ್ ಓಪನ್ ಆಗ್ಬೇಕಾದ್ರೆ ಈಗ ಬಂದು ಉತ್ತರ ಕೊಡ್ಬೇಕು ನಮಗೆ ಅಂಥೇಳಿ ನೇರವಾಗಿ ಜಮೀರ್ ಭಾಯ್ ಕಿದರ್ ಹೇ, ರೋಷನ್ ಬೇಗ್ ಕಿದರ್ ಹೇ ಅಂಥೇಳಿ ಅವರಲ್ಲಿ ಹುಡುಕಾಡ್ತಾ ಇದ್ದಾರೆ. ಈ ಕಡೆ ಟ್ವಿಟರ್ನಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟು ಅಷ್ಟಕ್ಕೆ ರೋಷನ್ ಬೇಗ್ ಸುಮ್ಮನಾಗಿದ್ದಾರೆ. ಟ್ವಿಟರ್ಸ್ ಬಳಿಕೆ ಪ್ರತಿನಿಧಿ ರಮೇಶ್ ಐ ಎಂ ಎ ಜ್ಯುವೆಲ್ಲರೀಸ್ನ ಮುಂಭಾಗದಿಂದ ನೇರವಾಗಿ ಸಂಪರ್ಕ ಇದ್ದಾರೆ. ರಮೇಶ್, ನೋಡ್ತಾ ಇದ್ದೀವಿ, ಎಲ್ಲರೂ ರೋಷನ್ ಬೇಗ್ ಬನ್ನಿ, ಜಮೀರ್ ಬನ್ನಿ, ಕುಮಾರಣ್ಣ ಬಂದ್ಬಿಡಿ ಇಲ್ಲಿಗೆ, ಈ ಥರ ಆಗಿದೆ, ಯಾರಾದರೂ ಉತ್ತರ ಕೊಡಿ, ನಿಮ್ಮ ಕಡೆಯಿಂದ ಪ್ರತಿನಿಧಿಯನ್ನು ಕಳಿಸಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಸದ್ಯ ಐ ಎಂ ಎ ಮುಂದೆ ಏನು ನಡೀತಾ ಇದೆ? ರೋಷನ್ ಬೇಗ್ ಅವ್ರು ಹೇಳ್ತಾರೆ ಮನ್ಸೂರ್ ಖಾನ್ ಯಾರು ಅಂತ ಗೊತ್ತಿಲ್ಲ, ನಾನು ಇನ್ವೆಸ್ಟ್ ಮಾಡಿಲ್ಲ, ಯಾವ 400 ಕೋಟಿ, ನನಗೇನು ಗೊತ್ತಿಲ್ಲ ಇದ್ರ ಬಗ್ಗೆ, ಸುಮ್ಮನೆ ಫೇಕ್ ಆಡಿಯೋ ಬಿಡುಗಡೆ ಮಾಡಲಾಗಿದೆ ಎಂಬಲ್ಲಿಗೆ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂಥೇಳಿ ಜಾರಿಕೊಳ್ತಾ ಇದ್ದಾರೆ. ಅಥವಾ ನಿಜಾನೂ ಇರಬಹುದು, ವಿ ಡೋಂಟ್ ನೋ, ನಿಜ ಕೂಡ ಇರಬಹುದು. ಜನ ಏನು ಹೇಳ್ತಾರೆ ಇದ್ರ ಬಗ್ಗೆ ಅಂತ ರಮೇಶ್? ರಮಾಕಾಂತ್, ಏನೋ ಈ ಒಂದು ಐ ಎಂ ಎ ಜ್ಯುವೆಲ್ಲರಿ ಓಪನ್ ಆಗಿ ಉದ್ಘಾಟನೆ ಆಗುವ ಸಂದರ್ಭದಲ್ಲಿ ಸಿಎಂ ಸೇರಿದಂತೆ ಜಮೀರ್ ಅಹಮದ್ ಖಾನ್, ರೋಷನ್ ಬೇಗ್ ಎಲ್ಲರೂ ಕೂಡ ಇದ್ರು. ಆದರೆ ಈಗ ಯಾವಾಗ ಮೋಸ ಆಗಿದೆ, ಮನ್ಸೂರ್ ನಾಪತ್ತೆ ಆಗಿದ್ದಾನೆ, ಯಾರೊಬ್ಬರು ಬರ್ತಾ ಇಲ್ಲ, ತಮಗೆ ಸಂಬಂಧನೇ ಇಲ್ಲ ಅನ್ನುವಂಥ ಒಂದು ಜಾರಿಕೆ ಉತ್ತರವನ್ನು ಕೊಡ್ತಾ ಇರುವಂಥದ್ದಕ್ಕೆ ಸಾಕಷ್ಟು ಜನ ಮಹಿಳೆಯರು, ಸಾಕಷ್ಟು ಜನ ಹೂಡಿಕೆದಾರರು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲೂ ಕೆಲವರು ಐ ಎಂ ಎ ಜ್ಯುವೆಲ್ಲರಿ ಮುಂಭಾಗದಲ್ಲಿ ನಿಂತ್ಕೊಂಡು ಕಣ್ಣೀರು ಹಾಕುವಂಥ ದೃಶ್ಯಗಳು ಕೂಡ ಇಲ್ಲಿ ಕಾಣ್ತಾ ಇದ್ದಾರೆ. ಎಲ್ಲರೂ ಕೂಡ ಒಂದೇ ಅಳಲು, ಮನ್ಸೂರ್ ಎಲ್ಲಿದ್ದಾನೆ, ಬರಬೇಕು, ನಮ್ಮ ದುಡ್ಡು
ವಾಪಸ್ ಕೊಡಬೇಕು, ಜೊತೆಗೆ ಅದನ್ನ ಜೊತೆಗಿದ್ದಂತ ಏನು ರೋಷನ್ ಬೇಗ್ ಆಗ್ಲಿ ಮತ್ತೆ ಜಮೀರ್ ಅಹಮದ್ ಖಾನ್ ಆಗ್ಲಿ ಸಿಎಂ ಕೂಡ ಇಲ್ಲಿ ಬರಬೇಕು ಅನ್ನುವಂತ ಆಗ್ರಹವನ್ನ ಕೂಡ ಮಾಡ್ತಿದ್ದಾರೆ. ನೀವು ಎಷ್ಟು ಹೂಡಿಕೆ ಮಾಡಿದ್ರಿ? ಏನಿಲ್ಲಪ್ಪ, ನನ್ಗೆ ನಂದು ಕಷ್ಟ ಇದೆ, ಬನ್ನಿ ಯಾರನ್ನ ಇರ್ಲಿ ನನ್ಗೆ ಮಾತಾಡ್ಬೇಕು ಅಷ್ಟೇ, ಯಾರನ್ನ ಇರಲಿ ಇಲ್ಲಿ ಬನ್ನಿ ಮಾತಾಡಬೇಕು. ಜಾಸ್ತಿ ಜನ ಫುಲ್ ಟೆನ್ಷನ್ನಲ್ಲಿ ಇದೆ, ಅವ್ರವ್ರ ಮನೆಯಲ್ಲಿ ಮದುವೆ ಇದೆ, ಅದು ಇದು ಇದೆ, ನೀವು ಬರಬೇಕು ಅಷ್ಟೇ, ನನಗೆ ಮಾತಾಡಬೇಕು, ಯಾರನ್ನ ಇರಲಿ ಬನ್ನಿ ಇಲ್ಲಿ ಆಮೇಲೆ ಮಾತಾಡ್ತೀನಿ. ನೀವು ಎಷ್ಟು ಹೂಡಿಕೆ ಮಾಡಿದ್ರಿ ಮದುವೆಗೆ ದುಡ್ಡು ಹೂಡಿಕೆ ಮಾಡಿ? ಇವಾಗ 4,50,000 ನಂದು ಹಾಕಿದ್ದಾರೆ, ನನ್ನ ತಂಗಿದು 4,00,000 ಹಾಕಿದ್ದಾರೆ, ಇನ್ನೊಬ್ಬರನ್ನು ಚಿಕ್ಕಮ್ಮದು 2,50,000 ಹಾಕಿದ್ದಾರೆ, ನಾನು ಇನ್ನೊಬ್ಬರು ತಮ್ಮದು, ಅದು ಎಲ್ಲ ಫ್ಯಾಮಿಲೀಸ್ದು ಎಷ್ಟೋ ಇದೆ, ಕೌಂಟಿಂಗೆ ನನಗೆ ಗೊತ್ತಿಲ್ಲ, ಆ ಥರ ಹಾಕಿದ್ದಾರೆ. ಸ್ವಲ್ಪ ನೀವು ಯಾರನ್ನ ಇರಲಿ ಇಲ್ಲಿ ಬನ್ನಿ ಮಾತಾಡಬೇಕು, ಆಮೇಲೆ ನಾವು ಮುಂದೆ ಮಾತಾಡ್ತೀನಿ ಅಷ್ಟೇ. ನೀ ಇಲ್ಲೊಬ್ರು ವಯೋವೃದ್ಧರಿದ್ದಾರೆ, ನೀವೆಷ್ಟು ಬಂಡವಾಳ ಹಾಕಿದ್ದೀರಿ? ಯಾರು ಬರ್ತಾರೆ? 1.5 ಲಕ್ಷ ಹಾಕಿದ್ದೀನಪ್ಪ ಮನೆ ಲೀಸಿನ ದುಡ್ಡು ತಂದು, 1.5 ಲಕ್ಷ ಹಾಕಿದ್ದೀನಿ. ಸೂರ್ಯ ನಾಪತ್ತೆ ಆಗಿದ್ದಾರೆ, ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಯಾರು ಬರಬೇಕು ನಿಮ್ಗೆ? ಯಾರು ಈಗ ನಿಮಗೆ ಯಾರ್ಯಾರು ವರ್ಕ್ ಮಾಡ್ತಿದ್ದಾರೆ ಅವ್ರು ಬರಬೇಕು, ಅವರೇ ತಗೊಂಡಿದ್ದು ಇಲ್ಲೇ ಕಟ್ಟಿದ್ದಾರೆ, ದುಡ್ಡು ತಗೊಂಡಿದ್ದಾರೆ ಯಾರು ಇಲ್ಲೇ ತಗೊಂಡಿದ್ದು. ಅವ್ರು ಏನಂದ್ರು ಉಡುವೆ ಮೇಲೆ ಹಾಕ್ತಾ ಇದ್ದೀವಿ, ಚಿನ್ನ ಮೇಲೆ ಹಾಕಿದ್ದೀವಿ, ಇನ್ವೆಸ್ಟ್ ಮಾಡಿ ನಿಮಗೆ 1 ರೂಪಾಯಿ ಕೊಡೋದಿಲ್ಲ. ನೀವೆಷ್ಟು? 2,500 ರೂಪಾಯಿ ಹಾಕಿದ್ದೀನಿ, ಬನ್ನಿ ನಾವು ಈ ಥರ ಆಗ್ತದೆ ಅಂತ ಗೊತ್ತಾಯಿತು, ನಾವು ಬಂದು ಫಾರ್ಮ್ ಹಾಕಿದ್ದೆ, ಬರೋ ತಿಂಗಳು 12 ತಾರೀಖಿಗೆ ಕೊಡ್ತೀನಿ ಅಂತ ಬರ್ಸ್ಕೊಟ್ರು, 3 ಲಕ್ಷ ರೂಪಾಯಿ ಹಾಕಿದ್ದೀನಿ ನಾವು. ಏನು ಆಡಿಯೋದಲ್ಲಿ ರೋಷನ್ ಬೇಗ್ ಅವ್ರ ಮೇಲೆ ಆರೋಪ ಮಾಡ್ತಾರೆ, ಜೊತೆಗೆ ಮತ್ತೆ ಉದ್ಘಾಟನೆ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ನಾಯಕರು ರಾಜಕಾರಣಿಗಳು ಬಂದಿರೋ, ಅವರೆಲ್ಲರೂ ಬರಬೇಕು ಅನ್ನುವಂತ ಆಗ್ರಹವನ್ನು ಮಾಡ್ತೀರಿ, ನಿಮ್ಮ ಆಗ್ರಹ ಸರ್? ಇಲ್ಲಿ ಇವಾಗ ಹೋದ ವರ್ಷ ರಂಜಾನ್ ಅಲ್ಲಿ ಮಂತ್ರಿಗಳೇ ಬಂದಿದ್ರು, ಇಲ್ಲಿ ಬಂದು ಪಾರ್ಟಿನೂ ಮಾಡಿದ್ದಾರೆ, ಇವಾಗ ಅವರಿಗೆ ಇದು ನ್ಯೂಸ್ ಎಲ್ಲ ತಲುಪ್ತಾ ಇದೆ. ನಾವು ಹೇಳೋದು ಏನಂದರೆ, ಇವಾಗ ಮನ್ಸೂರ್ ಖಾನ್ ಸಾಹೇಬರು ಇದನ್ನು ನೋಡಿಬಿಟ್ಟು ಇವಾಗ ಅವರು ಇಷ್ಟೊಂದು ಮೋಸ ಮಾಡ್ತಾರೆ ಅಂತ ಯಾರೂ ತಿಳ್ಕೊಂಡಿರಲಿಲ್ಲ. ಅವ್ರ ಮೇಲೆ ತುಂಬ ಭರವಸೆ ಇಟ್ಕೊಂಡಿದ್ದು ನಾವು, ತುಂಬ ಭರವಸೆ ಇಟ್ಕೊಂಡು 1 ಲಕ್ಷ 5 ಲಕ್ಷ ರೂಪಾಯಿ ಈ ಥರ ಹಾಕ್ಬಿಟ್ಟು ನಾವೆಲ್ಲ ಮೋಸ ಹೋಗಿದ್ದೀವಿ. ಇವಾಗ ಅವ್ರು ಬಂದು ಇವಾಗ ಇಲ್ಲ ಮೆಸೇಜ್ ಆದರೂ ಕೊಟ್ಟರೆ ನಾನು ಕೊಡ್ತೀನಿ ಇವತ್ತಿಲ್ಲ ನಾಳೆ ಅದೆಲ್ಲ ಮಾಡಿದ್ರೆ ಅವರು ನಮಗೆ ಸ್ವಲ್ಪ ತೃಪ್ತಿ ಆದರೂ ಆಗತ್ತೆ. ಫೇಕ್ ಒಂದು ನ್ಯೂಸು, ಅವ್ರು ತೀರೋಗಿದ್ದಾರೆ ಅಂತ ನ್ಯೂಸ್ ಬಂದಿದೆ, ಅವರು ಜಾಸ್ತಿ ದಿನ ಬದುಕಲಿ ಅಂತ ನಾವೆಲ್ಲ ಹಾರಿಸ್ತೀವಿ ಅವ್ರ ಮೇಲೆ. ತೀರೋಗಿದ್ದಾರೆ ಅಂತಲ್ಲ, ನಾನು ನನ್ನ ಜೀವನ ಕೊನೆ ಮಾಡಿಸ್ಕೊತೇನೆ ಅಂದ್ರೆ ಆತ್ಮಹತ್ಯೆ ಮಾಡ್ಕೊಳ್ಳಕ್ ಹೋಗ್ತಿದ್ದೀನಿ ಅನ್ನೋದಿದೆ. ಆ ತರ ಮಾಡ್ಕೊಳ್ಳೋದು ಬೇಡ, ಅವರು ಇಲ್ಲಿ ಬಂದು ಜನಗಳಿಗೆ ಹೇಳಿ ಸರ್ ಇವತ್ತಿಲ್ಲ ನಾಳೆ ಎಲ್ಲ 1 ತಿಂಗಳ ಬಿಟ್ಟು ಕೊಡ್ತೀನಿ ಅಂತ ಹೇಳಿ, ಅವರು ಇನ್ಕಮ್ ಕೊಡೋದು ಬೇಡ, ಅಸಲಾದ್ರೂ ಕೊಡ್ಲಿ ಸರ್, ತುಂಬಾ ಜನ ಇಲ್ಲಿ ಇದಾಗಿ ಹೋಗಿದ್ದೀವಿ ಸರ್. ನೀವು ಎಷ್ಟು ವರ್ಷದಿಂದ ಅವ್ರ ಜೊತೆ ವ್ಯವಹಾರ ಮಾಡ್ತಿದ್ದೀರಿ? ಕರೆಕ್ಟ್ ಆಗಿ ಕೊಡ್ತಾ ಇದ್ರ ಲಾಭನ ಕೊಡ್ತಾ ಇದ್ರು ಸರ್? ಇವಾಗ ನಾನು ಹಾಕಿ 1 ವರ್ಷ ಆಯ್ತು, ಅಂದ್ರೆ ನಾನು ಇದು 13 ವರ್ಷ ಅಂದ್ರೂ ನೋಡಿದ್ದೀನಿ ನಾನು, ಆದ್ರೆ ನಾನು ದುಡ್ಡಾಗಿ 1 ವರ್ಷ ಆಯ್ತು, 1 ವರ್ಷದಲ್ಲಿ ಇದು 11 ತಿಂಗಳ ಕರೆಕ್ಟಾಗಿ ನಮಗೆ ಬಂದಿದೆ ದುಡ್ಡು, ಆಮೇಲೆ 1-2 ತಿಂಗಳಿಂದ ಇವಾಗ ದುಡ್ಡು ಬಂದಿಲ್ಲ. ಅವ್ರ ಹಿಂದೆ ಮತ್ತು ಅವರಿಂದ ಲಾಭ ಪಡ್ಕೊಂಡವರು ಕೆಲ ರಾಜಕಾರಣಿಗಳಿಗೆ ಬರಬೇಕು ಅನ್ನೋಂತ ಒತ್ತಾಯ ಮಾಡ್ತಿದ್ದೀರಿ, ಯಾರೆಲ್ಲ ಬರಬೇಕು ನಿಮ್ಮ ಕಷ್ಟ ಕೇಳಬೇಕು ಅಂತೀರಿ? ಸರ್ ಇವಾಗ ರಂಜಾನ್ ಸಿಎಂ ಬರಲಿ MLA ಬರಲಿ, ಯಾಕಂದರೆ ಇದು ಇವಾಗ ರಂಜಾನ್ಗೆ ಇದಕ್ಕೆ ಎಟಿಆರ್ ಪಾರ್ಟಿ ಮಾಡಿದ್ರಲ್ಲ ಅವಾಗ ಅವರೆಲ್ಲ ಚೆನ್ನಾಗಿದ್ರಲ್ಲ, ಇವಾಗ ಇಷ್ಟು ಕಷ್ಟ ಇದೆಯಲ್ಲ, ಅವ್ರು ಬಂದು ಹೇಳಬೇಕಲ್ವ, ಅವ್ರ ಮೇಲೆ ವಿಶ್ವಾಸ ಇದೆ ಮಾಡ್ಕೊಳ್ಬೇಕು, ಬಂದು ಹೇಳಬೇಕು, ವಿಶ್ವಾಸ ಇಟ್ಕೊಂಡಿದ್ದೀವಿ ಅವ್ರು ಬಂದು ಏನಾದರೂ ನಮ್ಮ ಬಗ್ಗೆ ಹೇಳಿದ್ರೆ. ರಮಾಕಾಂತ್, ಮನ್ಸೂರಲ್ಲಿ ಸುಮಾರು 2006 ಕೂಡ ಬೆಂಗಳೂರಿನಲ್ಲಿ ಹಲವು ಕಡೆ IMA ಜ್ಯುವೆಲ್ರಿಯನ್ನು ಓಪನ್ ಮಾಡ್ತಾರೆ, ಸಾಕಷ್ಟು ಜನರಿಂದ ಹೂಡಿಕೆಯನ್ನು ಮಾಡ್ಕೊಳ್ತಾರೆ, ರಿಯಲ್ ಎಸ್ಟೇಟನ್ನು ಮಾಡ್ತಾರೆ, ಆದರೆ ಯಾವಾಗ ಅವರ ಬಿಸ್ನೆಸ್ ಒಂದು ಹಂತಕ್ಕೆ ಪೀಕಿಗೆ ಹೋಗಿತ್ತು, ಪಿ ಹಂತದಲ್ಲಿ ಕೂಡ ಅವ್ರ ಮೇಲೆ ಸಾಕಷ್ಟು ಜನರು ಒಂದು ನಂಬಿಕೆಯನ್ನು ಇಟ್ಟಿದ್ರು ಹಣ ವಾಪಸ್ ಬರುತ್ತೆ ಅನ್ನುವಂಥದ್ದು, ಅಂದರೆ ಕಳೆದ 3 ತಿಂಗಳಿಂದ ಸಮಸ್ಯೆ ಆಗಿರೋದು, ಅಲ್ಲಿವರೆಗೂ ಕೂಡ ಸರಿಯಾಗಿ ಕೊಡ್ತಾ ಇದ್ರು ಆರೋಪವನ್ನು ಮಾಡ್ತಾರೆ. ಏನು ಪೊಲೀಸರು ಒಂದು ಕಡೆ ಬಂದು ನೀವು ದೂರನ್ನು ಕೊಡಿ, ರಮೇಶ್ ಈಗ ಆಗಲೇ ಪೊಲೀಸರು ಹೇಳ್ತಾ ಇದ್ರು ನೀವು ಕಂಪ್ಲೇಂಟ್ ಕೊಡಿ ಇಲ್ಲಿ ಕುತ್ಕೊಂಡ್ರೆ ಪ್ರಯೋಜನ ಇಲ್ಲ ಅಂತ ಹೇಳಿ, ಆದರೆ IMA ಜ್ಯುವೆಲ್ರಿ ಮಾಲೀಕ ಮನ್ಸೂರ್ ಖಾನ್ ಬರಬೇಕು ಅಂತ ಜನ ಕೇಳ್ಕೊಳ್ತಾ ಇದ್ದಾರೆ. ಜಪ್ಪಯ್ಯ ಅಂದ್ರೂ ಬರಲ್ಲ ಅವನು, ಯಾವುದೇ ಕಂಪನಿ ಮಾಲೀಕ ಇಷ್ಟು ಜನಾಕ್ರೋಶದ ಮಧ್ಯೆ ಬಂದು ಕಂಪನಿ ಮುಂದೆ ನಿಂತ್ಕೊಂಡ್ಬಿಟ್ಟು ಕೊಡ್ತೀನಿರಪ್ಪ ಅಥವಾ ಕೊಡಲ್ಲಪ್ಪ ಅಂತ ಹೇಳಲ್ಲ, ಏನ್ ಬೇಕಾದ್ರೂ ಆಗಬಹುದು, ಜನ ಸಿಟ್ಟಿಗೆದ್ರೆ ಈ ಭಯ ಇದ್ದೇ ಇರುತ್ತೆ. ಇಲ್ಲಿ ಕೇಳ್ತಿರೋದು ಯಾರನ್ನ, ಕುಮಾರಣ್ಣ ಬನ್ನಿ, ಜಮೀರ್ ಅಣ್ಣ ಬನ್ನಿ, ರೋಷನ್ ಅಣ್ಣ ಬನ್ನಿ ಅಂತ ಕರೀತಾ ಇದ್ದಾರೆ. ರೋಷನ್ ಅಣ್ಣ ಆಗ್ಲಿ ಹೇಳ್ಬಿಟ್ರು ನನಗೂ ಇದಕ್ಕೂ ಸಂಬಂಧ ಇಲ್ಲ, ನಾನು ಇಲ್ಲಿ ಯಾವುದೇ ಕಾರಣಕ್ಕೂ ಶೇರ್ ಹೋಲ್ಡರು ಅಲ್ಲ, ಇನ್ವೆಸ್ಟರು ಅಲ್ಲ ಅಂತ ಹೇಳಿ. ಅಲ್ಲಿಗೆ ರೋಷನ್ ಬೇಗ ಅಲ್ಲಿಗೆ ಬರಲ್ಲ, ಬರಬೇಕಾಗಿರೋದು ಜಮೀರ್ ಅವರು, ಕುಮಾರಣ್ಣ ಅವರು. ಕುಮಾರಣ್ಣ ಜಮೀರ್ ಅವ್ರು ನಂಬಿಕೊಂಡು ಇಷ್ಟು ಜನ ಅಲ್ಲಿ ಕಾಯ್ತಾ ಇದ್ದಾರೆ ಅಂತ ನನ್ನ ಪ್ರಶ್ನೆ.
ಖಂಡಿತ ರಮಾಕಾಂತ್ ಅಂದ್ರೆ ನೇರವಾಗಿ ಮನ್ಸೂರ್ ಆರೋಪ ಮಾಡಿರುವಂತ ಶಿವಾಜಿನಗರದ ಶಾಸಕರೇ ನನಗೆ ಸಂಬಂಧ ಇಲ್ಲ ಅನ್ನುವಂಥದ್ದಾದ್ರೆ ಇನ್ನು ಜಮೀರ್ ಅಹಮದ್ ಖಾನ್ ಆಗಲಿ ಸಿಎಂ ಆಗಲಿ ಯಾವುದೇ ಕಾರಣಕ್ಕೂ ಹೊಣೆಯನ್ನು ಹೊತ್ಕೊಳ್ಳಿಕ್ಕೆ ಸಿದ್ಧರಿರೋದಿಲ್ಲ, ಅವ್ರು ಬರೋದಿಲ್ಲ ಅನ್ನುವಂಥದ್ದು. ಆದರೆ ಅವ್ರು ಬರಲಿ ಅನ್ನುವಂಥದ್ದು ಕೂಡ ಒಂದಷ್ಟು ಆಗ್ರಹವನ್ನು ಮಾಡ್ತಾರೆ. ಮತ್ತೊಂದು ಕಳೆದ ಮೂರ್ನಾಲ್ಕು ದಿನಗಳಿಂದ ನಡೆದಂಥ ಬೆಳವಣಿಗೆಗಳನ್ನು ನೋಡ್ತಾ ಹೋದರೆ ಎಲ್ಲ ಒಂದು ಕಡೆ ಈ ರೀತಿಯಾದ ಆಡಿಯೋವನ್ನು ಅಥವಾ ಉದ್ದೇಶಪೂರ್ವಕವಾಗಿ ಬಿಟ್ಟು ಮೂರ್ನಾಲ್ಕು ದಿನಗಳ ಇನ್ನು ಮೂರು ದಿನಗಳಿಂದನೇ ತನ್ನ ಇಡೀ ಕುಟುಂಬವನ್ನು ಕರ್ಕೊಂಡು ಬೇರೆ ದೇಶಕ್ಕೆ ಹಾರಿ ಹೋಗಿದ್ದಾನೆ ಅನ್ನುವಂಥದ್ದು ಕೂಡ ಒಂದು ಆರೋಪ ಇರುವಂಥದ್ದು. ಆದರೆ ಆತ ಈವರೆಗೂ ಕೂಡ ಹೂಡಿಕೆ ಮಾಡಿದಂಥವರಿಗೆ ಆತ ಬದುಕಿರಲಿ, ಬದುಕಿ ವಾಪಸ್ ಬರಲಿ, ನಮ್ಮ ದುಡ್ಡು ವಾಪಸ್ ಕೊಡ್ತಾನೆ, ಕೊಡುವಂಥ ಸಾಧ್ಯತೆಗಳು ಕೊಡ್ತಾನೆ ಅನ್ನುವಂಥ ಒಂದಷ್ಟು ಭರವಸೆ ಕೂಡ ಇಟ್ಕೊಂಡಿರುವಂಥದ್ದು. ಈ ಮನ್ಸೂರ್ ತನ್ನ ಆಡಿಯೋದಲ್ಲಿ ಹೇಳ್ತಾನೆ, ತುಂಬ ನೀಟಾಗಿ ಹೇಳ್ತಾನೆ, ಕೇಂದ್ರದ ಅಧಿಕಾರಿಗಳಿಗೆ ರಾಜ್ಯದ ಅಧಿಕಾರಿಗಳಿಗೆ ನಾನು ಲಂಚ ಕೊಟ್ಟು 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 ಸಾಕಾಗ್ಬಿಟ್ಟಿದೆ, ಸುಸ್ತಾಗ್ಬಿಟ್ಟಿದ್ದೀನಿ, ಭ್ರಷ್ಟಾಚಾರ ಸಹಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ನಾನು ಹೋಗ್ತಾ ಇದ್ದೀನಿ, ಜೀವನ ಅಂತ್ಯ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಅವ್ಯವಹಾರ ಮಾಡದೆ ಯಾವ ಮನುಷ್ಯ ಯಾಕೆ ಲಂಚ ಕೊಡ್ತಾ ಇದ್ದ? ಒಂದು ಕಾಮನ್ ಮ್ಯಾನ್ ಈ ಪ್ರಶ್ನೆ ಕೇಳ್ಬಿಡ್ತಾನೆ, ಇವನೇನು ತಪ್ಪು ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿದ್ಮೇಲೆ ಲಂಚ ಯಾಕೆ ಕೊಟ್ಟನಪ್ಪ ಇವನು ಅಂತ ಕೇಳ್ತಾರೆ. ಇದು ಒಂದು ಭಾಗ. ಎರಡನೆಯದ್ದು, ಇಷ್ಟು ಜನ ಇವನನ್ನು ನಂಬಿ ದುಡ್ಡು ಹಾಕ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಮದರಸ ಮತ್ತು ಮಸೀದಿಗಳು ಈ ಕಡೆಯಿಂದ ಮೌಲ್ವಿಗಳು ಕೆಲವರು ಹೇಳಿದ್ರು, ನಮ್ಮವ್ರದೇ ಇದೆ, ನಮ್ಮ ಜನಾಂಗಲ್ಲೆಲ್ಲ ಹಣ ಇನ್ವೆಸ್ಟ್ ಮಾಡಿ, ಇದೇನು ಬಡ್ಡಿ ಪಡೆಯೋ ಒಂದು ಉದ್ಯಮ ಅಲ್ಲ, ಬಡ್ಡಿ ಪಡೆಯೋದು ನಮ್ಮ ಧರ್ಮದಲ್ಲಿ ಇಲ್ಲ, ಲಾಭಾಂಶದಲ್ಲಿ ನೀವು ಇರ್ತೀರಿ, ನೀವೇ ಮಾಲೀಕರು ಅಂತ ಹೇಳಿ ಆ ಯಾರಾದರೂ ಕಾರಣಕರ್ತರು ಅವತ್ತು ಈ ರೀತಿ ಭರವಸೆ ಕೊಟ್ಟವರು ಅಲ್ಲಿ ಕಾಣಿಸ್ತಾ ಇದ್ದಾರೆ ಇವತ್ತು ಅಂತ ನನ್ನ ಪ್ರಶ್ನೆ. ರಮಾಕಾಂತ್, ನೀವು ಹೇಳಿದಂಗೆ ಅಕ್ರಮವನ್ನು ಮಾಡದೆ ಯಾಕೆ ಆತ ಏನೋ ಲಂಚವನ್ನು ಕೊಡ್ತಾ ಇದ್ದ ಅನ್ನುವಂಥದ್ದಾದರೆ ಮೇಲ್ನೋಟಕ್ಕೆ ಸಾಕಷ್ಟು ಅಕ್ರಮಗಳು ಇಲ್ಲಿ ನಡೆದಂತೆ ಕಾಣ್ತಾ ಇದೆ. ಯಾಕೆಂದರೆ ಕಳೆದ 2 ವರ್ಷಗಳಿಂದ ಐಟಿ ಇಲಾಖೆ ಅಧಿಕಾರಿಗಳು IMH ಜ್ಯುವೆಲ್ರಿ ಮೇಲೆ ದಾಳಿಯನ್ನು ಮಾಡ್ತಾರೆ. ದಾಳಿಯ ಸಂದರ್ಭದಲ್ಲಿ ಸುಮಾರು 250 ಕೋಟಿ ರೂಪಾಯಿ ಆಸ್ತಿ, ಅಘೋಷಿತ ಆಸ್ತಿ ಸಿಗುತ್ತೆ. ಅದಾದ ನಂತರ ಅದನ್ನು ಘೋಷಣೆ ಮಾಡ್ಕೊಳ್ತಾನೆ, ದಂಡವನ್ನು ಕಟ್ತಾನೆ, ಮತ್ತು ಐಟಿಯನ್ನು ಕಟ್ತಾನೆ. ಇದೆಲ್ಲವನ್ನು ನೋಡಿದರೆ ಸಾಕಷ್ಟು ಅಕ್ರಮಗಳು ಎಲ್ಲೆಲ್ಲ ಒಂದು ಕಡೆ ನಡೆದಿದೆ ಹಾಗಾಗಿ ಆ ಅಕ್ರಮಗಳನ್ನು ಮುಚ್ಚಿಕೊಳ್ಳಿಕ್ಕೋಸ್ಕರ ಆತ ಈ ರೀತಿ ಭ್ರಷ್ಟಾಚಾರಿಗಳಿಗೆ ಹಣವನ್ನು ಕೊಡುವಂಥದ್ದು. ಕೆಲವು ಅಧಿಕಾರಿಗಳು ನನ್ನ CM ಕಚೇರಿಗೆ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಹಣವನ್ನು ಕಿತ್ಕೊಳ್ತಾರೆ, ಸಾಕಷ್ಟು ಹಣವನ್ನು ವಾಪಸ್ಸು ನನಗೆ ಕೊಡೋದೇ ಇಲ್ಲ ಅನ್ನುವಂಥ ಆರೋಪವನ್ನು ಕೂಡ ಮಾಡ್ತಾ ಇರುವಂಥದ್ದು. ಅದನ್ನು ನೋಡಿದರೆ ಎಲ್ಲ ಒಂದು ಕಡೆ ಸಾಕಷ್ಟು ಅಕ್ರಮಗಳಲ್ಲಿ ಆತ ಭಾಗಿ ಆಗಿದ್ದ ಅನ್ನುವಂಥದ್ದು ಕೂಡ ಸ್ಪಷ್ಟ ಆಗಿದೆ. ಯಾಕೆಂದರೆ ಯಾವುದೇ ವ್ಯವಹಾರ ಆಗಲಿ ಲೀಗಲ್ ಆಗಿ ಸರಿಯಾಗಿ ಮಾಡಿದ್ದೇ ಆಗಿದ್ದಲ್ಲಿ ಅಂತಹ ವ್ಯವಹಾರಗಳು ಲಾಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಲಾಸ್ ಆಗಿದ್ದರೂ ಕೂಡ ಅದಕ್ಕೆ ಏನೋ ಒಂದಷ್ಟು ಹೂಡಿಕೆದಾರರ ಜೊತೆ ನೇರವಾಗಿ ನನಗೆ ಈ ರೀತಿ ಆಗಿದೆ ಅನ್ನುವಂಥದ್ದನ್ನು ಹೇಳ್ಬೋದಿತ್ತು. ಆದರೆ ಏಕಾಏಕಿ ನಾನು ಭ್ರಷ್ಟಾಚಾರಿಗಳಿಗೆ ದುಡ್ಡು ಕೊಟ್ಟಿದ್ದೀನಿ, ಅಧಿಕಾರಿಗಳಿಗೆ ಕೊಟ್ಟಿದ್ದೀನಿ, ರಾಜಕಾರಣಿಗಳಿಗೆ ಕೊಟ್ಟಿದ್ದೀನಿ, ನನಗೆ ಸಾಕಷ್ಟು ನನಗೆ ಜೀವನ ಬೇಡ ಅನಿಸಿದೆ ಅನ್ನುವಂಥ ಒಂದು ಆರೋಪ ಮಾಡಿ ಆತ ಹೋಗ್ತಾ ಇರಲಿಲ್ಲ. ಅದೆಲ್ಲವನ್ನೂ ನೋಡಿದರೆ ಎಲ್ಲ ಒಂದು ಕಡೆ ಈ ರೋಷನ್ ಬೇಗ್ ಅವ್ರಿಗೆ 400 ಕೋಟಿ ರೂಪಾಯಿ ಕೊಟ್ಟಿದ್ದೆ, ಅದನ್ನು ಕೇಳಿದ್ದಕ್ಕೆ ರೌಡಿಗಳನ್ನ ಬಿಟ್ಟು ಹೆದರಿಸಿದ್ರು ತನಗೆ ಅಂತ ಹೇಳ್ತಾ ಇದಾರಲ್ಲ. ಬರೀ ಒಂದು ಆಡಿಯೋದಲ್ಲಿ 400 ಕೋಟಿ ಎಂದಾದರೂ ಹೇಳಬಹುದು, 5,000 ಕೋಟಿ ಎಂದಾದರೂ ಬೇಕಾದರೂ ಮಾತನಾಡಬಹುದು. ಏನಾದರೂ ಪ್ರೂಫನ್ನು ಪೊಲೀಸ್ ಕಮಿಷನರ್ಗೆ ಕಳಿಸ್ಬೇಕಲ್ವಾ, ನೋಡಿ ಸ್ವಾಮಿ ಇಂಥ ಡೇಟು ಇಂಥ ರೀತಿಯಲ್ಲಿ ಈ ರೂಟಲ್ಲಿ ಚಿನ್ನದ ಮೂಲಕನ ವಜ್ರದ ಮೂಲಕನ ಅಥವಾ ಹಣದ ರೂಪದಲ್ಲ ಚೆಕ್ ರೂಪದಲ್ಲ ಇಷ್ಟು ಹಣ ಕೊಟ್ಟಿದ್ದೆ, ಪ್ರೂಫ್ ಇದೆ, ರೋಷನ್ ಬೇಗ್ ಅವರಿಂದ ವಸೂಲಿ ಮಾಡಿಕೊಡಿ ನನಗೆ. ರೋಷನ್ ಬೇಗ್ ಅವರ ರೀಸನ್ ಆದರೆ ಅದನ್ನು ಹೇಳಬಹುದಾಗಿತ್ತಲ್ಲ. ಅದು ಯಾವುದನ್ನು ಹೇಳಿದೆ, ಬರೀ ಆಡಿಯೋದಲ್ಲಿ ಕೋಟಿಗಟ್ಟಲೆ ಕೊಟ್ಟಿದೆ ಅಂತ ಹೇಳಿಬಿಟ್ರೆ ಇದು ಹೇಗೆ ಅಂತ. ಖಂಡಿತ ರಮಾಕಾಂತ್, ಅಂಥದ್ದೊಂದು ಅನುಮಾನ ಖಂಡಿತ ವ್ಯಕ್ತ ಆಗುತ್ತೆ. ಯಾಕೆಂದರೆ ಕೇವಲ ಮನ್ಸೂರ್ ಖಾನ್ ಜೊತೆ ಅಂದರೆ ರೋಷನ್ ಬೇಗ್ ಆಗಲಿ ಕೆಲ ರಾಜಕಾರಣಿಗಳು ತೀರಾ ಆಪ್ತತೆಯನ್ನು ಹೊಂದಿದ್ದನ್ನು ಹೊರತುಪಡಿಸಿದರೆ ಆ ರೀತಿ ವ್ಯವಹಾರ ಮಾಡಿದ್ದಾಗಲಿ ಅಥವಾ ಅವರಿಗೆ ಹಣವನ್ನು ಕೊಟ್ಟಿದ್ದಾಗಲಿ ಎಲ್ಲವೂ ಕೂಡ ಸಾಕ್ಷಿಗಳನ್ನು ನೀಡಿಲ್ಲ. ಆದರೆ ಎಲ್ಲ ಒಂದು ಕಡೆ ಆತ ನಾಪತ್ತೆ ಆಗುವ ಮೊದಲು ಅಂದರೆ ಇಡೀ ದೇಶವನ್ನು ಬಿಟ್ಟು ಹೊರ ಹೋಗಿದ್ದಾನೆ ಅಂತೇಳಿ ಹೇಳಲಾಗ್ತಿದೆ. ಒಂದು ವೇಳೆ ದೇಶವನ್ನು ಹೊರಗೆ ಬಿಟ್ಟು ಹೋಗಿದ್ದೆ ಆದರೆ ಉದ್ದೇಶಪೂರ್ವಕವಾಗಿ ಆತ ಬೇರೆಯವರ ಮೇಲೆ ಒಂದಷ್ಟು ಏನೋ ಆರೋಪವನ್ನು ಹೊರಿಸಿ ಅವರು ನನ್ನಿಂದ ಕಿತ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ಹೇಳುವ ಮೂಲಕ ಅದೆಲ್ಲ ಒಂದು ಕಡೆ ಈ ರೀತಿಯಾಗಿ ಕೆಲಸವನ್ನು ಮಾಡಿರ್ಬೋದು ಮನ್ಸೂರ್ ಅನ್ನುವಂಥದ್ದು ಕೂಡ. ಆದರೆ ಮನ್ಸೂರ್ ಎಲ್ಲಿದ್ದಾನೆ ಈಗ? ಅವನು ಬೆಂಗಳೂರಲ್ಲಿದ್ದಾನಾ, ಭಾರತದಲ್ಲಿದ್ದಾನಾ, ಅಥವಾ ಬಿಟ್ಟು ಬೇರೆ ಯಾವುದಾದ್ರೂ ದೇಶಕ್ಕೆ ಓಡಿ ಹೋಗಿದ್ದಾನೆ ಅನ್ನುವಂಥದ್ದು. ಅದಕ್ಕೆ ಪೂರಕವಾಗಿ ಆತನ ಮನೆಯಲ್ಲಿದ್ದಂಥ 2 ಹೆಂಡತಿಯರು, ಮಕ್ಕಳು, ಇಡೀ ಕುಟುಂಬ ಈಗ ನಾಪತ್ತೆ ಆಗಿರೋದು ನೋಡಿದರೆ ಎಲ್ಲ ಒಂದು ಕಡೆ ಆತ ಪರಾರಿ ಆಗಿರುವಂಥದ್ದು. ಆ ಪರಾರಿ ಆಗುವ ಮೊದಲು ಒಂದು ಪ್ಲ್ಯಾನ್ ಮೂಲಕ ಯಾರ ಮೇಲೆ ಆರೋಪವನ್ನು ಮಾಡಬೇಕು, ಅದಕ್ಕೆ ಅದನ್ನು ಹೂಡಿಕೆದಾರನ ನಂಬಿಸುವಂಥ ನಿಟ್ಟಿನಲ್ಲಿ ಏನೆಲ್ಲ ಮಾಡಬೇಕು ಅದೆಲ್ಲವನ್ನೂ ಮಾಡಿದ್ದಾನೆ ಅನ್ನುವಂಥ ಒಂದಷ್ಟು ಅನುಮಾನಗಳಿಲ್ಲ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂಥದ್ದು. ಆದರೆ ಜನರು ಮಾತ್ರ ನಮಗೆ ಹಣ ವಾಪಸ್ ಬೇಕು, ಮನ್ಸೂರ್ ಓಡಿ ಹೋಗಿದ್ದಾನೆ, ಬೇರೆ ಅವ್ರ ಹತ್ರ ಪಾರ್ಟ್ನರ್ಗಳಿದ್ದಾರೆ ಮತ್ತು ಅವ್ರ ಜೊತೆ ಇದ್ದಂಥ ರಾಜಕಾರಣಿಗಳಿದೆ ಅವ್ರ ಮುಂದೆ ಬರಬೇಕು, ನಮ್ಮ ಹಣ ಕೊಡಬೇಕು ಅಂತ ಒತ್ತಾಯನ ಮಾಡ್ತಿದ್ದಾರೆ. ಅದು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂಥ ತಿರುವನ್ನು ಪಡ್ಕೊಳ್ಳುತ್ತೆ, ಮತ್ತೊಂದು ಆಂಬಿಡೆಂಟ್ ರೀತಿಯ ಒಂದು ದೊಡ್ಡ ವಂಚನೆ ಪ್ರಕರಣ ಇದಾಗುವಂಥ ಸಾಧ್ಯತೆಗಳು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂಥದ್ದು ರಮಾಕಾಂತ್. ಥ್ಯಾಂಕ್ ಯು ರಮೇಶ್. ಇನ್ನು ಬೆಂಗಳೂರಲ್ಲೇ ಮನ್ಸೂರ್ ಖಾನ್ ಏನಾದರೂ ಇದ್ದಾನ? ಇಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದು ಅನುಮಾನ ಇದೆ. ಬೆಂಗಳೂರಲ್ಲೇ ಈ ಮನ್ಸೂರ್ ಖಾನ್ ಇದಾನಾ?
ಇವನು ದೇಶ ಬಿಟ್ಟು ಹೋಗಿರೋ ಬಗ್ಗೆ ಕೆಲವರು ಅನುಮಾನ ಇದೆ. ಕೆಲವು ಕಡೆಯಿಂದ ಇವನು ಬೆಂಗಳೂರಲ್ಲೇ ಇರಬಹುದು ಅಂತ ಕೂಡ ಒಂದು ಮಾಹಿತಿ ಬರ್ತಾ ಇದೆ. ಸುವರ್ಣ ನ್ಯೂಸ್ಗೆ ಪೊಲೀಸ್ ಮೂಲಗಳ ಮಾಹಿತಿ, ಬೆಂಗಳೂರಲ್ಲೇ ಇವನು ಇದ್ದಾನ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ ಮಾರ್ಕ್ ಹಾಕಿ ನಾವು ತೋರಿಸ್ತಾ ಇದ್ದೀವಿ. ಇರಬಹುದು ಅಂಥೇಳಿ ಪೊಲೀಸ್ ಮೂಲಗಳು ಹೇಳ್ತಾ ಇದೆ. ಆಡಿಯೋ ರಿಲೀಸ್ ಆಯ್ತಲ್ಲ, ಆಡಿಯೋ ಬಿಡುಗಡೆ ಆಯಿತು. ಆಡಿಯೋ ಬಿಡುಗಡೆ ಆದ ಮೇಲೆ ಈ ಮನ್ಸೂರ್ ಖಾನ್ ನಾಪತ್ತೆ ಆಗ್ತಾನೆ, ಮನ್ಸೂರ್ ಖಾನ್ ವಿದೇಶಕ್ಕೆ ಪರಾರಿಯಾಗಿಲ್ಲ ಅಂಥೇಳಿ ಪೊಲೀಸ್ ಮೂಲಗಳು ಸ್ಪಷ್ಟಪಡಿಸ್ತಾ ಇವೆ. ಈಗಾಗಲೇ ಒಂದು ನೋಟಿಸನ್ನು ಕೂಡ ಜಾರಿ ಮಾಡಲಾಗಿದೆ, ಎಲ್ಲರೂ ಸಿಕ್ಕರೆ ಹೇಳಿ ನಮಗೆ ತಿಳಿಸಿ, ಇವು ನಮಗೆ ಬೇಕಾಗಿದ್ದಾನೆ ಅಂಥೇಳಿ. ಇದರಾಚೆಗೆ ಜನರ ಆಕ್ರೋಶವನ್ನು ಎದುರಿಸಲಾಗದೆ ಇವನು ಬೆಂಗಳೂರಲ್ಲೇ ತಲೆಮರೆಸಿಕೊಂಡಿರುವ ಸಾಧ್ಯತೆ ತಳ್ಳಿ ಹಾಕುವಂತಿಲ್ಲ. ಇನ್ನು ವಿದೇಶಕ್ಕೆ ಇವನು ಹೋಗಿಲ್ಲ ಅನ್ನೋ ಒಂದು ಸೂಚನೆಯನ್ನು ಕೂಡ ಪೊಲೀಸ್ ಮೂಲಗಳು ಹೇಳ್ತಾ ಇವೆ. ಅಷ್ಟರ ಮಟ್ಟಿಗೆ ಒಂದು ವೇಳೆ ಇದೇ ನಿಜ ಆದರೆ, ಅಷ್ಟರ ಮಟ್ಟಿಗೆ ಯಾರೇ ಇನ್ವೆಸ್ಟ್ ಮಾಡಿದ್ರೋ ಸದ್ಯ ಇಲ್ಲೇ ಇಲ್ಲೋ ಇದಾನಂತಪ್ಪ, ಬದುಕಿದಾನಂತೆ ಮನ್ಸೂರು, ಅದೇ ದೊಡ್ಡ ಸಮಾಧಾನ. ಇವತ್ತಲ್ಲ ನಾಳೆ ಕೋರ್ಟ್ ಮೂಲಕನೋ ಪೊಲೀಸ್ ಮೂಲಕನೋ ವಸೂಲಿ ಮಾಡಿಕೊಳ್ಳೋಣ ಅನ್ನೋ ಒಂದು ಕಾನ್ಫಿಡೆನ್ಸ್ ಬರ್ತಾ ಇರಬಹುದು ಅವರಿಗೆ. ಜನರ ಆಕ್ರೋಶ ಫೇಸ್ ಮಾಡಲಾಗದೆ ಬೆಂಗಳೂರಲ್ಲೇ ತಲೆಮರೆಸಿಕೊಂಡಿದ್ದಾನೆ ಅನ್ನೋ ಒಂದು ಮಾಹಿತಿ ನಮಗೆ ಸಿಗ್ತಾ ಇದೆ. ಈ ವಿಚಾರದಲ್ಲಿ ನಾವು ನೋಡ್ತಾ ಬಂದರೆ, ಅವ್ರಿಗೆ ಹಣ ಕೊಟ್ಟೆ, ಇವ್ರಿಗೆ ಹಣ ಕೊಟ್ಟೆ, ರಾಜಕಾರಣಿ ತಿನ್ನಿಸ್ತೆ, ಅಧಿಕಾರಿಗೆ ತಿನ್ನಿಸ್ತೆ, ಲಂಚ ಕೊಟ್ಟೆ, ಭ್ರಷ್ಟಾಚಾರಿಗಳು ಜಾಸ್ತಿ ಆಗಿಬಿಟ್ಟಿದ್ದಾರೆ ಹೇಳೋ ಮೂಲಕವಾಗಿ ಮನ್ಸೂರ್ ಖಾನ್ ಬೇರೊಂದು ಆಟ ಆಡಲಿಕ್ಕೆ ಶುರು ಮಾಡಿದ್ದಾನೆ. ಇಲ್ಲಿ ಏನಾಯಿತು ಹೇಳಬಹುದಾಗಿತ್ತು, ಏನು ವಿಚಾರಕ್ಕೆ ಈ ರೀತಿಯಲ್ಲಿ ಆಗಿದೆ ಅಂತ ಹೇಳಬಹುದಾಗಿತ್ತು. ತೀರಾ 3 ತಿಂಗಳಿಂದ ಈಚೆಗೆ ಯಾರಿಗೂ ಹಣ ಬಂದಿಲ್ಲ. ಇಲ್ಲಿ ಇದೊಂದು ನೆನಪಲ್ಲಿ ಇಟ್ಕೊಳ್ಬೇಕು, ಯಾರೇ ಇನ್ವೆಸ್ಟ್ ಮಾಡಿದ್ರೋ ಹಣ ಕೊಡ್ತಾ ಬರ್ತಾ ಇದ್ದಾನೆ. ನನಗೆ ಬಂದ ಮಾಹಿತಿ ಪ್ರಕಾರ ವರ್ಷದಲ್ಲಿ ಮೂರು ಬಾರಿ ಇವನು ತನ್ನ ಲಾಭಾಂಶದ ಹಣವನ್ನು ಇವರಿಗೆ ಶೇರ್ ಮಾಡ್ತಿದ್ದ ಅಂಥೇಳಿ. 3% ಇದು 3% ವ್ಯವಹಾರ. ಇದು 1 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ 1 ಲಕ್ಷ ರೂಪಾಯಿಗೆ ಪ್ರತಿ ತಿಂಗಳಿಗೆ 3,000 ರೂಪಾಯಿ ಅವ್ರಿಗೆ ವಾಪಸ್ ಬರುತ್ತೆ. ಈ ರೀತಿಯಾಗಿ 3 ತಿಂಗಳಿಗೊಮ್ಮೆ, ಸಪೋಸ್ ಈಗ 1 ಲಕ್ಷ ಹಾಕಿದರೆ 3 ತಿಂಗಳಿಗೊಂದ್ಸಲ 9,000 ರೂಪಾಯಿ ಈ ಥರ ವಾಪಸ್ ಕೊಡ್ತಾ ಇದ್ದ ಅಂಥೇಳಿ. ಅದು ಬಡ್ಡಿ ಅಲ್ಲ, ಅದು ಬಂದಿರೋ ಲಾಭದಲ್ಲಿ ನಾನು ನಿಮ್ಗೆ ವಾಪಸ್ ಕೊಡ್ತಿರೋ ಹಣ ಅಂತೇಳಿ ಹೇಳ್ತಾ ಇದ್ದಂತೆ. ಸದ್ಯ ಇವನು ಬೆಂಗಳೂರಲ್ಲೇ ತಲೆಮರೆಸಿಕೊಂಡಿರುವ ಚಾನ್ಸಸ್ ಜಾಸ್ತಿ ಇದೆ ಅಂತೇಳಿ ಪೊಲೀಸ್ ಮೂಲಗಳು ಹೇಳ್ತಾ ಇವೆ. ಬೆಳಗ್ಗೆ ನ್ಯೂಸ್ ಡೆಸ್ಕ್ ಇಂದ ರವಿ ಸಂಪರ್ಕ ಇದ್ದಾರೆ. ರವಿ, ಇವನು ಬೆಂಗಳೂರಲ್ಲೇ ಎಲ್ಲೋ ಇದ್ದಾನೆ ಅನ್ನೋ ಒಂದು ಮಾಹಿತಿ ಪೊಲೀಸ್ ಮೂಲಗಳಿಂದ ಬರ್ತಾ ಇದೆ. ಅಷ್ಟರ ಮಟ್ಟಿಗೆ IMA ಜ್ಯುವೆಲ್ಲರೀಸ್ನಲ್ಲಿ ಯಾರ್ಯಾರು ಇನ್ವೆಸ್ಟ್ ಮಾಡಿದ್ರೋ, ಬಡಪಾಯಿಗಳು, ಮಧ್ಯಮ ವರ್ಗದವರು, ಅವರು ಸೇಫ್ ಅಂತ ಅಂದ್ಕೊಳ್ಳಬಹುದಾ ರವಿ? ಅಂತ ಸದ್ಯದ ಮಾಹಿತಿಗೆ ಅವರೆಲ್ಲರೂ ಕೂಡ ನಿಟ್ಟುಸಿರು ಬಿಡುವಂತಹ ಒಂದು ಮಾಹಿತಿ ಈಗ ಸುವರ್ಣ ನ್ಯೂಸಿಂದ ಪ್ರಸಾರ ಆಗ್ತಿರುವಂಥದ್ದು. ಆತ ಬೆಂಗಳೂರಿನಲ್ಲೇ ತಲೆಮರೆಸ್ಕೊಂಡಿದ್ದಾನೆ ಅನ್ನುವಂತಹ ಒಂದು ಸ್ಪಷ್ಟ ಮಾಹಿತಿ ಸುವರ್ಣ ನ್ಯೂಸ್ಗೆ ಬಂದಿರುವಂಥದ್ದು. ಯಾಕಂದರೆ ಬೆಳಗ್ಗೆಯಿಂದ ಈ ಆಡಿಯೋ ಯಾವಾಗ ವೈರಲ್ ಆಯಿತು, ಸಾವಿರಾರು ಜನ ಕಮರ್ ಸ್ಟ್ರೀಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ IMA ಜ್ಯುವೆಲ್ಲರಿ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ. ತಾವು ಮೋಸ ಹೋಗಿದ್ದೀವಿ ಅನ್ನುವಂತಹ ವಿಚಾರ ಅವ್ರಿಗೆ ಮಾಧ್ಯಮಗಳಲ್ಲಿ ಬಂದಂತಹ ಬಳಿಕವಷ್ಟೇ ಗೊತ್ತಾಗಿರುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಅಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಆಗಿದೆ. ಜೊತೆಗೆ ಈ ಮಟ್ಟದ ದೊಡ್ಡ ಮಟ್ಟದ ಹಗರಣ ಏನಿದೆ, ಆ ಹಗರಣವನ್ನು ಭೇದಿಸೋದಕ್ಕೆ, ಜೊತೆಗೆ ಅದರ ಹಿಂದೆ ಯಾರಿದ್ದಾರೆ ಅನ್ನುವಂತಹ ದಿಕ್ಕಿನಲ್ಲೂ ಕೂಡ ತನಿಖೆ ಮಾಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಒಂದು ಹಂತದಲ್ಲಿ ಸುಮಾರು 1,17,000 ಜನ ಈ ಕಂಪನಿಯಲ್ಲಿ ಹಣವನ್ನು ಹೂಡಿಕೆ ಮಾಡಿದರೆ ಅವರೆಲ್ಲರೂ ಕೂಡ ಮೋಸ ಹೋಗಿದ್ದಾರೆ. ಹಾಗಾದರೆ ಆತ ನಿಜಕ್ಕೂ ಕೂಡ ಬದುಕಿದ್ದಾನೆ ಅಥವಾ ಮೃತಪಟ್ಟಿದ್ದಾನೆ ಅನ್ನುವಂತಹ ದಿಕ್ಕಿನಲ್ಲಿ ಪೊಲೀಸರು ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಆತ ಕೊನೆಯ ಬಾರಿ ತನ್ನ ಸ್ನೇಹಿತರಿಗೆ ಯಾರಿಗೂ ಸಂಪರ್ಕದಲ್ಲಿ ಇದ್ದಾನೆ ಅನ್ನುವಂತಹ ಮಾಹಿತಿ ಗೊತ್ತಾಗುತ್ತೆ. ಹಾಗಾದರೆ ಆತನ ಟವರ್ ಲೊಕೇಶನ್ ಚೆಕ್ ಮಾಡುವಂತಹ ಪ್ರಕ್ರಿಯೆ ಕೂಡ ಮುಂದುವರೆದಂಥ ಸಂದರ್ಭದಲ್ಲಿ ಆತ ಬೆಂಗಳೂರಿನಲ್ಲೇ ಲೊಕೇಟ್ ಆಗ್ತಿದೆ ಆ ಟವರ್ ಲೊಕೇಶನ್ ಅನ್ನೋದು ಗೊತ್ತಾಗ್ತಿರುವಂಥದ್ದು. ಸೊ ಈ ಹಿನ್ನೆಲೆ ಆತ ಬೆಂಗಳೂರಿನಲ್ಲಿ ಎಲ್ಲಿ ಅಡಗಿದ್ದಾನೆ ಅನ್ನೋದು ಈಗ ಸದ್ಯದ ಕುತೂಹಲವಾಗಿರುವಂತಹ ಪ್ರಶ್ನೆ. ಜೊತೆಗೆ ಆತನ ಹುಡುಕಾಟ ಕೂಡ ಮುಂದುವರೆದಿದೆ ರಮಾಕಾಂತ್. ಈಗ IMA ಜ್ಯುವೆಲ್ಲರೀಸ್ನಲ್ಲಿ ಸಾಕಷ್ಟು ಜನ ಕೆಲಸನೂ ಕೂಡ ಮಾಡ್ತಾ ಇರ್ತಾರೆ. ದಿನಾ ಬಂದು ಮನ್ಸೂರ್ ಖಾನೆ ನಿಮ್ಮ ಚೆಕ್ ಕೊಡಿ ಹಣ ಕೊಡಿ ಅಂತ ಎಣಿಸ್ಕೊಂಡು ಕೂರಲ್ಲ ರವಿ. ಹಾಗಾಗಿ ಆ ಸಿಬ್ಬಂದಿ ಅವರೆಲ್ಲಿದ್ದಾರೆ ಅವ್ರು ನಿಜಕ್ಕೂ ಹೇಳ್ತೀವಿ ಈ ವಿಚಾರದಲ್ಲಿ ಬಡಪಾಯಿಗಳೇ ಅವರು ಕೂಡ. ಆದರೆ ಅವರು ಅದು ಮ್ಯಾನೇಜರ್ ಅಂತ ಯಾರೋ ಫಿಕ್ಸ್ ಮಾಡಿರ್ತಾರೆ, ಇನ್ಯಾರೋ ಇರ್ತಾರೆ ಅಧಿಕಾರಿಗಳು, ಇವ್ರು ಯಾರಾದರೂ ಬಂದು ಮಾತನಾಡ್ತಾ ಇದ್ದಾರಾ, ಇವರು ಸಂಪರ್ಕ ಏನಾದರೂ ಮನ್ಸೂರ್ ಖಾನ್ ಇದಾನಾ, ಅಥವಾ ಇವರು ನಾಪತ್ತೆ ಆಗಿಬಿಟ್ಟಿದ್ದಾರಾ, ಈ ಪ್ರಶ್ನೆ ಕೂಡ ಇದೆ ಇಲ್ಲಿ ರವಿ. ಖಂಡಿತವಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಕೆಲ ಸಿಬ್ಬಂದಿ ಮಾತ್ರ IMA ಜ್ಯುವೆಲ್ಲರ್ಸ್ ಕಂಪ್ನಿಯಲ್ಲಿ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂದರೆ ಜನ ಮುತ್ತಿಗೆ ಹಾಕುವಂತಹ ಸಂದರ್ಭದಲ್ಲಿ ಸಾಕಷ್ಟು ಜನ ಮುತ್ತಿಗೆ ಹಾಕ್ತಾರೆ. ಸೊ ಈ ಸಂದರ್ಭದಲ್ಲಿ ಅವರು ತಕ್ಷಣವೇ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಫೋನ್ ಮಾಡಿದ ಸಂದರ್ಭದಲ್ಲಿ ಪೊಲೀಸರೆಲ್ಲರೂ ಕೂಡ ಬಂದು ಅಲ್ಲಿ ಸ್ಥಳದಲ್ಲಿ ಪ್ರತಿಭಟನೆ ಮಾಡಿದಂತಹ ಜನರನ್ನು ನಿಯಂತ್ರಣ ಮಾಡುವಂತಹ ಪ್ರಕ್ರಿಯೆ ಮಾಡುತ್ತೆ. ಅಂದರೆ ಒಳಗಡೆ ಎಷ್ಟು ಜನ ಇದ್ದಾರೆ ಅನ್ನೋದು ಇದುವರೆಗೂ ಕೂಡ ಯಾರಿಗೂ ಗೊತ್ತಿಲ್ಲ. ಆದರೆ ಒಂದು ಮಾಹಿತಿ ಪ್ರಕಾರ ಮ್ಯಾನೇಜರ್ ಸಿಬ್ಬಂದಿ ಜೊತೆಗೆ ಒಂದಷ್ಟು ಜನ IMA ಕಂಪನಿಯ ಸಿಬ್ಬಂದಿಗಳು ಇದ್ದಾರೆ. ಜೊತೆಗೆ ಮನ್ಸೂರ್ ಖಾನ್ ಇದನ್ನು ಈತ ಕಳೆದ 3 ದಿವಸಗಳ ಹಿಂದೆ ತನ್ನ ಮೇನೇಜ್ ಸಿಬ್ಬಂದಿಗೆ ಹೇಳಿದಂತೆ, ಯಾರಾದರೂ ಹಣ ವಾಪಸ್ ಕೊಡಬೇಕು ಅಂತೇಳಿ ಬಂದಂಥ ಗ್ರಾಹಕರಿಗೆ ಹಣವನ್ನು ವಾಪಸ್ ಕೊಡಿ, ನಾನು 3 ದಿವಸಗಳ ಕಾಲ ಬೆಂಗಳೂರಲ್ಲಿ ಇರೋದಿಲ್ಲ ಅನ್ನುವಂತಹ ಒಂದು ಮಾಹಿತಿಯನ್ನು ಹೇಳಿದ್ದ ಅನ್ನೋದು ಈಗಷ್ಟೇ ಗೊತ್ತಾಗ್ತಿರುವಂಥ. ಸೊ ಈ ಹಿನ್ನೆಲೆ ಅಂದರೆ ಹಾಗಾದರೆ ಇದೆಲ್ಲ ಅಂದರೆ 3 ದಿವಸಗಳ ಹಿಂದೆ ಈತ ಹೇಳಿದ್ದಾನೆ ಅಂದರೆ ಎಲ್ಲ ಒಂದು ಕಡೆ ಪ್ಲಾನ್ ಮಾಡಿ ಈತ ಬೆಳಿಗ್ಗೆ ವಿಡಿಯೋನ ವೈರಲ್ ಮಾಡಿ ಪರಾರಿ ಆಗಿದೆ ಅನ್ನೋದು ಈಗ ಸದ್ಯದ ಪ್ರಶ್ನೆ ಆಗ್ತಿರುವಂಥದ್ದು. ಅಲ್ಲಿ ಈಗ ಸಾಮಾನ್ಯ ಈಗ ಬಡ ಕುಟುಂಬದ ಹೆಣ್ಣುಮಕ್ಕಳು ಇದ್ದಾರೆ, ಸ್ವಲ್ಪ ಮಧ್ಯಮ ವರ್ಗದವರು ಇದ್ದಾರೆ, ಕೆಳ
ಮಧ್ಯಮ ವರ್ಗದವರಿದ್ದಾರೆ, ಆ ಹೆಂಗಸರನ್ನ ಮಾತನಾಡಿಸಿದ್ರೆ ಒಬ್ಬೊಬ್ಬರು ಹೇಳ್ತಾ ಇದ್ದಾರೆ 4.5 ಲಕ್ಷ, 5 ಲಕ್ಷ, 10 ಲಕ್ಷ ಅಂತ ಮಾತನಾಡ್ತಾರೆ. ಯಾರೋ ವಯೋವೃದ್ಧರು, ಅಜ್ಜಿಯೊಬ್ಬರು, ಅವ್ರು ಹೇಳ್ತಾ ಇದ್ರು ಲೀಸ್ ಅಮೌಂಟ್ ಇತ್ತು ಸ್ವಾಮಿ ಮನೆಯದು, 1.5 ಲಕ್ಷ ರೂಪಾಯಿ ತಂದು ಇಲ್ಲೇ ಹಾಕ್ಬಿಟ್ಟಿದ್ದೆ ನಾನು ಅಂಥೇಳಿ ಒಬ್ಬೊಬ್ಬರೇ 3 ಲಕ್ಷ 4 ಲಕ್ಷ ಲೆಕ್ಕಕ್ಕಿಲ್ಲಿ ಬರ್ತಾ ಇದ್ರೆ 1,17,000 ಜನ ತಲಾ ಒಬ್ಬೊಬ್ಬರಿಗೆ ಸರಾಸರಿ ಲೆಕ್ಕ ಹಾಕೊಂಡು 3 ಲಕ್ಷ ಅಂತ ಹಾಕೊಂಡ್ಬಿಟ್ರು, ಎಷ್ಟು 100 ಕೋಟಿಗಳ ಹಗರಣ ಇದು ರವಿ ಅಂತ. ಖಂಡಿತವಾಗಿ, ಯಾಕಂದರೆ ಆ ಕಂಪನಿಯಲ್ಲಿ ಪಾಲ್ದಾರರಾಗಬೇಕಂದ್ರೆ ಕನಿಷ್ಠ 50,000 ಇನ್ವೆಸ್ಟ್ ಮಾಡಬೇಕು, ಅದು ಕನಿಷ್ಠ ಆಗುತ್ತೆ. ಮ್ಯಾಕ್ಸಿಮಮ್ ಎಷ್ಟು ಬೇಕಾದ್ರೂ ಮಾಡ್ಬೋದು ಅನ್ಬೋದು. ಈಗ ಸದ್ಯ ದೊರೆತಿರುವಂತಹ ಮಾಹಿತಿ ಪ್ರಕಾರ 50 ಲಕ್ಷಕ್ಕೂ ಹೆಚ್ಚು ಹಣವನ್ನು ಆ ಕಂಪನಿಯಲ್ಲಿ ಹೂಡಿಕೆ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಗೊತ್ತಾಗ್ತಿರುವಂಥದ್ದು. ಯಾಕಂದರೆ ಕಳೆದ 3-4 ವರ್ಷಗಳ ಇಂದ ಸರಿ ಸಮರ್ಪಕವಾಗಿ ಹಣ ಏನು ಲಾಭಾಂಶ ಇದು ಅದು ಎಲ್ಲ ಗ್ರಾಹಕರಿಗೆ ಎಲ್ಲ ಹೂಡಿಕೆದಾರರಿಗೆ ಹೋಗ್ತಾ ಇತ್ತು. ಆದರೆ ಕಳೆದ 5-6 ತಿಂಗಳಿಂದ ಯಾವುದೇ ಲಾಭಾಂಶ ಹೋಗದ ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣ ಹೊರಗಡೆ ಬಂದಿರುವಂತಹ ಹಿನ್ನೆಲೆಯಲ್ಲಿ ಈಗ ಸದ್ಯ ಒಂದು ಮಾಹಿತಿ ಪ್ರಕಾರ 1,17,000 ಜನ ಹೂಡಿಕೆದಾರರು ಈ IMA ಕಂಪನಿಯಲ್ಲಿ ಹಣ ಹೂಡಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಿರುವಂಥದ್ದು. ಜೊತೆಗೆ 50,000 ರಿಂದ 50 ಲಕ್ಷದವರೆಗೂ ಹಣ ಹೂಡಿಕೆ ಮಾಡಿದ್ದಾರೆ ಅನ್ನೋದನ್ನ ಮೇಲ್ನೋಟಕ್ಕೆ ನೋಡ್ತಾ ಇದ್ರೆ ಬಹುಶಃ 1,000 ಕೋಟಿ ಹಗರಣ ಅಂತೇಳಿ ಗೊತ್ತಾಗ್ತಿರುವಂಥದ್ದು. ರಮಾಕಾಂತ್, ಇನ್ನೊಂದು ಪ್ರಶ್ನೆ ಇಲ್ಲ, ಈಗ IMA ಜುವೆಲ್ಲರೀಸ್ ಅಂತ ಹೇಳಿದ್ರೆ ಶಿವಾಜಿನಗರ ಇದು ಮೇನ್ ಬ್ರಾಂಚ್ ಅಂತ, ಇದು ಹೆಡ್ ಆಫೀಸ್ ಅಂತ ಇದು. ಇಲ್ಲಲ್ಲದೆ ಇನ್ನೆಲ್ಲೆಲ್ಲಿ ಬ್ರಾಂಚ್ಗಳಿವೆ ಅಂತ ಒಂದು ಪ್ರಶ್ನೆ. ಈ ಮನ್ಸೂರ್ ಖಾನ್ ಎಲ್ಲಿ ವಾಸ ಮಾಡ್ತಿದ್ದ, ಇವನ ಮನೆ ಎಲ್ಲಿದೆ, ಇವನ ಫ್ಯಾಮಿಲಿ ಹೇಗೆ, ಮಕ್ಕಳೆಷ್ಟು ಜನ ಇವನಿಗೆ, ವೈಫು ಎಲ್ಲಿರ್ತಾರೆ, ಇದೇನಾದರೂ ಗೊತ್ತಾಗಿದೆಯಾ ರವಿ? ಹಾಂ, ಸದ್ಯದ ಮಾಹಿತಿ ಪ್ರಕಾರ ಬೆಂಗಳೂರು ಮತ್ತು ಮೈಸೂರಿನಲ್ಲಿ IMA ಕಂಪನಿಗಳ ಬ್ರಾಂಚ್ಗಳಿದ್ದಾವೆ ಅನ್ನುವಂತಹ ಮಾಹಿತಿ ಗೊತ್ತಾಗ್ತದೆ. ಜೊತೆಗೆ ಫ್ರೇಜರ್ ಟೌನ್ನಲ್ಲಿ ಆತನ ನಿವಾಸ ಇದೆ. ಆತ ಕಳೆದ 2 ದಿವಸಗಳ ಹಿಂದೆ ತನ್ನ ಇವತ್ತು ಬೆಳಿಗ್ಗೆ ವೈರಲ್ ಆದಂತಹ ಆಡಿಯೋದಲ್ಲಿ ಏನು ಹೇಳ್ತಾನೆ ಅಂದರೆ, ತನ್ನ ಹೆಂಡತಿ ಮಕ್ಕಳನ್ನು ನಾನು ಒಂದು ಹಳ್ಳಿಯಲ್ಲಿ ಬಿಟ್ಟಿದ್ದೀನಿ, ಜೊತೆಗೆ ನಾನು ಸಹಾಯಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ ಸಂದರ್ಭದಲ್ಲಿ ನೋಡ್ತಾ ಇರ್ಬೋದು. ಆತನ ಫ್ಯಾಮಿಲಿ ಸದ್ಯ ಬೆಂಗಳೂರಿನಲ್ಲಿಲ್ಲ, ಆದರೆ ಆತನ ಟವರ್ ಲೊಕೇಶನ್ ಜೊತೆಗೆ ಪೊಲೀಸರ ತನಿಖೆ ಸಂದರ್ಭದಲ್ಲಿ ಆತ ಮನೆಯಲ್ಲೇ ಇದ್ದಾನೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿರುವಂಥದ್ದು. ಇನ್ನು ಈಗ ಮೈಸೂರಲ್ಲಿ ಗಲಾಟೆ ಆಗ್ತಾ ಇಲ್ವಾ? ಈಗ ಮೈಸೂರಲ್ಲೂ ಬ್ರಾಂಚ್ ಇತ್ತಪ್ಪ, ಅಲ್ಲೂ ಇಂಥ ವ್ಯವಹಾರ ಆಗಿರಬಹುದು, ಅಲ್ಲಿನ ಜನಕ್ಕೇನು ಟೆನ್ಷನ್ ಆಗಿಲ್ವಾ ಈ ವಿಚಾರದಲ್ಲಿ? ರಮಾಕಾಂತ್, ಈಗಷ್ಟೇ ಈ ಒಂದು ವಿಚಾರ ವೈರಲ್ ಆಗಿರುವಂತಹ ಕಾರಣಕ್ಕೋಸ್ಕರ ಅಂದರೆ ಜನರಿಗೆ ಈಗಷ್ಟೇ ತಾವು ಮೋಸ ಹೋಗಿದ್ದೀವಿ ಅನ್ನೋದು ಗೊತ್ತಾಗ್ತಿರುವಂಥದ್ದು. ಸೊ ಹೀಗಾಗಿ ಬೆಂಗಳೂರಿನ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣೆಯಲ್ಲಿ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಯಾಕಂದರೆ ಅವರು ಹಣ ಹೂಡಿಕೆ ಮಾಡಿದಂಥವ್ರಿಗೆ ಈಗ ಮಾಧ್ಯಮಗಳಲ್ಲಿ ಬರ್ತಿರುವಂತಹ ಈ ಸುದ್ದಿಯನ್ನು ನೋಡಿ ತಾವು ಮೋಸ ಹೋಗಿರುವಂತಹ ವಿಚಾರ ಬೆಳಕಿಗೆ ಬಂದಿರುವಂಥದ್ದು. ಯಾರ್ಯಾರು ಹೂಡಿಕೆ ಮಾಡಿದ್ರು ಅವರೆಲ್ಲರೂ ಕೂಡ ಈಗ ದೂರು ಕೊಡೋದಕ್ಕೆ ಹೋಗಿದ್ದಾರೆ. ದೂರನ್ನು ಸ್ವೀಕಾರ ಮಾಡೋದಕ್ಕೆ ಒಂದು ಕಲ್ಯಾಣ ಮಂಟಪವನ್ನೇ ರೆಡಿ ಮಾಡಿದ್ದಾರೆ ಬೆಂಗಳೂರು ಪೂರ್ವ ಪೊಲೀಸರು. ಅಲ್ಲೆಲ್ಲರೂ ಕೂಡ ಮುಗಿಬಿದ್ದು ಕಂಪ್ಲೇಂಟ್ ಅನ್ನು ಕೊಡ್ತಾ ಇದ್ದಾರೆ. ಸೊ ಸದ್ಯದ ಮಾಹಿತಿ ಪ್ರಕಾರ ಮೈಸೂರಿನಲ್ಲೂ ಕೂಡ ಇದೇ ರೀತಿಯಂತಹ ಪ್ರಕ್ರಿಯೆ ಅಂದರೆ ಇದೇ ರೀತಿಯಾದಂತಹ ಗೊಂದಲದ ವಾತಾವರಣ ಉಂಟಾಗಿದೆ ಅನ್ನೋದು ಸದ್ಯದ ಮಾಹಿತಿ ಬರ್ತಾ ಇರೋದು. ಆದರೆ ಮೈಸೂರಿನಲ್ಲಿರುವಂತಹ ಬ್ರಾಂಚ್ನಲ್ಲಿ ಎಷ್ಟು ಮೋಸ ಆಗಿದೆ ಅನ್ನೋದು ಇದುವರೆಗೂ ಗೊತ್ತಾಗಿಲ್ಲ. ಫೈನ್, ಥ್ಯಾಂಕ್ ಯು ರವಿ.